ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ವೆಲ್ಕಮ್ ಟು ಬ್ಯಾಕ್ ಶಂಕರ್ ನಿಶಾಂತ್ ಕ್ರಿಯೇಷನ್. ಈಗ ನಾವು ಸಾವಿತ್ರಿಬಾಯಿ ಫುಲೆ ಅವರ ಜೀವನ ಚರಿತ್ರೆ ಬಗ್ಗೆ ತಿಳಿದುಕೊಳ್ಳೋಣ. ಸಾವಿತ್ರಿಬಾಯಿ ಫುಲೆ ಅವರು 19ನೇ ಶತಮಾನದ ಭಾರತದ ಪ್ರಸಿದ್ಧ ಸಮಾಜ ಸುಧಾರಕ, ಕವಿ ಮತ್ತು ಶಿಕ್ಷಣ ತಜ್ಞರಾಗಿದ್ದರು. ಅವರು ಮಹಿಳಾ ಶಿಕ್ಷಣ, ಲಿಂಗ ಮತ್ತು ಜಾತಿ ಸಮಸ್ಯೆಗಳ ವಿರುದ್ಧ ಹೋರಾಡುವ ಅಪಾರ ಕೊಡುಗೆಗಳಿಗೆ ಹೆಸರುವಾಸಿಯಾಗಿದ್ದಾರೆ. ಮತ್ತು ಸಾಮಾನ್ಯವಾಗಿ ಮಹಿಳೆಯರು ತಮ್ಮ ಸಮಯದಲ್ಲಿ ನಿರ್ಬಂಧಗಳನ್ನು ಹೊಂದಿದ್ದರೂ ಸಹ ನಿರ್ಭೀತ ಮುಕ್ತ ಮಹಿಳೆಯಾಗಿದ್ದಾರೆ. ಅವರು ಸಾಮಾನ್ಯವಾಗಿ ಭಾರತೀಯ ಸ್ತ್ರೀವಾದದ ತಾಯಿ ಎಂದು ಪರಿಗಣಿಸಲಾಗುತ್ತದೆ. ಮಹಿಳಾ ಶಿಕ್ಷಣ ಮತ್ತು ವಿಮೋಚನೆಗೆ ಅವರ ಕೊಡುಗೆಗಳು ಶ್ಲಾಘನೀಯ ಮತ್ತು ಇಂದಿಗೂ ಯುವತಿಯರಿಗೆ ಸ್ಫೂರ್ತಿದಾಯಕವಾಗಿದ್ದಾರೆ. ಈ ವಿಡಿಯೋ ತುಂಬ ಆಸಕ್ತಿದಾಯಕವಾಗಿರುತ್ತದೆ, ಆದ್ದರಿಂದ ಕೊನೆಯವರೆಗೂ ಸ್ಕಿಪ್ ಮಾಡದಿರಾ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಹಾಗೂ ಇನ್ನೂ ಹೆಚ್ಚಿನ ಉಪಯುಕ್ತ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಸಾವಿತ್ರಿಬಾಯಿ ಫುಲೆ ಅವರು 3 ಜನವರಿ 1831 ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ನೈಗಾಂವ್ ಗ್ರಾಮದಲ್ಲಿ ಜನಿಸಿದರು. ಆಕೆಯ ಜನ್ಮಸ್ಥಳ ಶಿರ್ವಾಲ್ನಿಂದ 5 ಕಿಲೋಮೀಟರ್ ಮತ್ತು ಪುಣೆಯಿಂದ ಸುಮಾರು 50 ಕಿಲೋಮೀಟರ್ ದೂರದಲ್ಲಿದೆ. ಫುಲೆ ಲಕ್ಷ್ಮಿ ಮತ್ತು ಕಾಂಡೋಜಿ ನವೇಶೆ ಪಾಟೀಲ್ ಅವರ ಹಿರಿಯ ಮಗಳು. ಇಬ್ಬರು ಮಾಲಿ ಸಮುದಾಯಕ್ಕೆ ಸೇರಿದವರು. ಮಾಲಿ ಜನರು ಹೆಚ್ಚಾಗಿ ಕೃಷಿ ಕಾರ್ಮಿಕರ ಜಾತಿಗೆ ಸೇರಿದವರು. ಇದನ್ನು ಭಾರತ ಸರ್ಕಾರವು ಇತರ ಹಿಂದುಳಿದ ಜಾತಿ ಒಬಿಸಿ ಇದಕ್ಕೆ ವರ್ಗಾಯಿಸಲಾಗಿತ್ತು. ಒಬಿಸಿಯು ಸಾಮಾಜಿಕ ಅಥವಾ ಶೈಕ್ಷಣಿಕ ಅನಾನುಕೂಲಕರವೆಂದು ನಿರ್ಧರಿಸಲಾದ ಜಾತಿಯನ್ನು ವಿವರಿಸುತ್ತದೆ. 10ನೇ ವಯಸ್ಸಿನಲ್ಲಿ ಸಾವಿತ್ರಿಬಾಯಿ ಫುಲೆ ಅವರು ಜ್ಯೋತಿರಾವ್ ಫುಲೆ ಅವರನ್ನು ವಿವಾಹವಾದರು. 1827 ಏಪ್ರಿಲ್ 11 ಜನಿಸಿದರು. ಅವರ ಮದುವೆ ಸಮಯದಲ್ಲಿ ಅವರು ಸುಮಾರು 13 ವರ್ಷ ವಯಸ್ಸಿನವರಾಗಿದ್ದರು. ಸಾವಿತ್ರಿಬಾಯಿ ಮತ್ತು ಜ್ಯೋತಿರಾವ್ ಅವರಿಗೆ ಸ್ವಂತ ಮಕ್ಕಳಿರಲಿಲ್ಲ. ಆದರೆ ಅವರು ಬ್ರಾಹ್ಮಣ ವಿಧವೆಗೆ ಜನಿಸಿದ ಮಗನಾದ ಯಶವಂತರಾವ್ ಅವರನ್ನು ದತ್ತು ಪಡೆದರು. ಸಾವಿತ್ರಿಬಾಯಿ ಫುಲೆ ಅವರ ವಿದ್ಯಾಭ್ಯಾಸದ ಬಗ್ಗೆ ತಿಳಿದುಕೊಳ್ಳಬೇಕಾದರೆ, ಆಕೆಯ ಮದುವೆಯ ಸಮಯದಲ್ಲಿ ಸಾವಿತ್ರಿಬಾಯಿ ಫುಲೆ ಅವರು ವಿದ್ಯಾಭ್ಯಾಸ ಮಾಡಿರಲಿಲ್ಲ. ಏಕೆಂದರೆ ಬ್ರಾಹ್ಮಣರು ಮತ್ತು ಕೆಳಜಾತಿ ಮತ್ತು ಲಿಂಗದ ಜನರಿಗೆ ಅದನ್ನು ನಿಷೇಧಿಸಲಾಗಿತ್ತು. ಜ್ಯೋತಿರಾವ್ ಅವರ ಜಾತಿಯ ಕಾರಣದಿಂದಾಗಿ ತಾತ್ಕಾಲಿಕವಾಗಿ ಶಿಕ್ಷಣವನ್ನು ತ್ಯಜಿಸಲು ಒತ್ತಾಯಿಸಲಾಯಿತು. ಆದರೆ ಅಂತಿಮವಾಗಿ ಸ್ಕಾಟಿಷ್ ಮಿಷನರಿ ಶಾಲೆಗೆ ದಾಖಲಾಗಲು ಸಾಧ್ಯವಾಯಿತು. ಅಲ್ಲಿ ಅವರು 7ನೇ ತರಗತಿಯವರೆಗೆ ಅಧ್ಯಯನ ಮಾಡಿದರು. ಸರ್ಕಾರಿ ದಾಖಲೆಗಳ ಪ್ರಕಾರ ಜ್ಯೋತಿರಾವ್ ಅವರ ಮನೆಯಲ್ಲಿ ಸಾವಿತ್ರಿಬಾಯಿ ಅವರಿಗೆ ಶಿಕ್ಷಣ ನೀಡುವ ಜವಾಬ್ದಾರಿಯನ್ನು ಹೊಂದಿದ್ದರು. ಜ್ಯೋತಿರಾವ್ ಅವರ ಬಳಿ ಪ್ರಾಥಮಿಕ ಶಿಕ್ಷಣ ಮುಗಿದ ನಂತರ ಆಕೆಯ ಮುಂದಿನ ವಿದ್ಯಾಭ್ಯಾಸದ ಜವಾಬ್ದಾರಿ ಅವರ ಗೆಳೆಯರಾದ ಸಖಾರಾಮ್, ಯಶವಂತ್, ಪರಾಂಜಪಿ ಮತ್ತು ಕೇಶವ ಶಿವರಾಮ್ ಬಾವಾಲ್ಕರ್ ಅವರ ಮೇಲಿತ್ತು. ಅವಳು 2 ಶಿಕ್ಷಕರ ತರಬೇತಿ ಕಾರ್ಯಕ್ರಮಗಳಿಗೆ ಸೇರಿಕೊಂಡಳು. ಮೊದಲನೆಯದು ಅಹಮದ್ ನಗರದಲ್ಲಿರುವ ಸಿಂಥಿಯಾ ಪರಾರ್ ಎಂಬ ಅಮೆರಿಕನ್ ಮಿಷನರಿ ನಡೆಸುತ್ತಿದ್ದ ಸಂಸ್ಥೆಯಲ್ಲಿ, 2ನೇ ಕೋರ್ಸ್ ಪುಣೆಯ ಸಾಮಾನ್ಯ ಶಾಲೆಯಲ್ಲಿ. ಅವರ ತರಬೇತಿ ಗಮನಿಸಿದರೆ ಸಾವಿತ್ರಿಬಾಯಿ ಮೊದಲ ಭಾರತೀಯ ಮಹಿಳಾ ಶಿಕ್ಷಕಿ ಮತ್ತು ಮುಖ್ಯೋಪಾಧ್ಯಾಯಿನಿ ಆಗಿರಬಹುದು. ಸಾವಿತ್ರಿಬಾಯಿ ಫುಲೆಯನ್ನು ಜ್ಯೋತಿಬಾ ಫುಲೆಯವರು ಪುಣೆಯ ತರಬೇತಿ ಸಂಸ್ಥೆಯಲ್ಲಿ ಶಿಕ್ಷಕರ ತರಬೇತಿ ಕಾರ್ಯಕ್ರಮಕ್ಕೆ ಸೇರಿಸಿಕೊಂಡರು. ಅವಳು ವಾಸ್ತವಿಕವಾಗಿ ತನ್ನನ್ನು 2 ಶಿಕ್ಷಕರ ತರಬೇತಿ ಕಾರ್ಯಕ್ರಮಗಳಲ್ಲಿ ದಾಖಲಿಸಿಕೊಂಡಳು. ಅಮೆರಿಕನ್ ಮಿಷನರಿ ಸಿಂಥಿಯಾ ಪರಾರ್ ಅಹಮದ್ ನಗರ ಮತ್ತು ಪುಣೆಯ ಸಾಮಾನ್ಯ ಶಾಲೆಯಲ್ಲಿ ಸಾವಿತ್ರಿ ನಂತರ ಭಾರತದ ಯಾವುದೇ ಶಾಲೆಯ ಮೊದಲ ಮಹಿಳಾ ಮುಖ್ಯೋಪಾಧ್ಯಾಯಿನಿ ಮತ್ತು ದೇಶದ ಮೊದಲ ಮಹಿಳಾ ಶಿಕ್ಷಕಿಯಾದರು. ಸಾವಿತ್ರಿಬಾಯಿ ಫುಲೆ ಅವರು ಆ ಸಮಯದಲ್ಲಿ ಕ್ರಾಂತಿಕಾರಿ ಸ್ತ್ರೀವಾದಿಗಳಲ್ಲಿ ಒಬ್ಬರಾಗಿದ್ದ ಸಗುನ್ಬಾಯಿ ಅವರೊಂದಿಗೆ ಪುಣೆಯ ಮರಾಠವಾಡದಲ್ಲಿ
ಬಾಲಕಿಯರ ಶಾಲೆಯಲ್ಲಿ ಕಲಿಸಲು ಪ್ರಾರಂಭಿಸಿದರು. 1851 ಹೊತ್ತಿಗೆ ಸಾವಿತ್ರಿಬಾಯಿ ಫುಲೆ ಮತ್ತು ಜ್ಯೋತಿಬಾ ಪುಣೆಯಲ್ಲಿ ಹೆಣ್ಣು ಮಕ್ಕಳಿಗೆ ಮಾತ್ರ 3 ವಿಭಿನ್ನ ಶಾಲೆಗಳನ್ನು ನಡೆಸುತ್ತಿದ್ದರು. 3 ಶಾಲೆಗಳು ಸೇರಿ 150 ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ದಾಖಲಾಗಿದ್ದರು. ಸಾವಿತ್ರಿಬಾಯಿ 18 ಶಾಲೆಗಳನ್ನು ತೆರೆದು ವಿವಿಧ ಜಾತಿಗಳ ಮಕ್ಕಳಿಗೆ ಕಲಿಸಿದರು. ಸಾವಿತ್ರಿಬಾಯಿ ಮತ್ತು ಫಾತಿಮಾ ಶೇಖ್ ಅವರು ಮಹಿಳೆಯರಿಗೆ ಮತ್ತು ದೀನದಲಿತರಿಗೆ ಜಾತಿಗಳ ಇತರ ಜನರಿಗೆ ಕಲಿಸಲು ಪ್ರಾರಂಭಿಸಿದರು. ದಲಿತರ ಶಿಕ್ಷಣದ ವಿರುದ್ಧ ವಿಶೇಷವಾಗಿ ಪುಣೆಯ ಮೇಲ್ಜಾತಿಯವರು ಇದನ್ನು ಅನೇಕರು ಸರಿಯಾಗಿ ಸ್ವೀಕರಿಸಲಿಲ್ಲ. ಸಾವಿತ್ರಿಬಾಯಿ ಮತ್ತು ಫಾತಿಮಾ ಶೇಖ್ ಅವರನ್ನು ಸ್ಥಳೀಯರು ಬೆದರಿಕೆ ಹಾಕಿದರು ಮತ್ತು ಸಾಮಾಜಿಕವಾಗಿ ಕಿರುಕುಳ ಮತ್ತು ಅವಮಾನವಂತೂ ಕೂಡ ಮಾಡಲಾಯಿತು. ಸಾವಿತ್ರಿಬಾಯಿ ಶಾಲೆಯತ್ತ ಹೆಜ್ಜೆ ಹಾಕಿದಾಗ ಹಸುವಿನ ಸಗಣಿ ಮಣ್ಣು ಕಲ್ಲುಗಳು ಕೂಡ ಎಸೆಯುವುದುಂಟು. ಅದಾಗೂ ಅಂತ ದೌರ್ಜನ್ಯಗಳು ತನ್ನ ಗುರಿಯಿಂದ ದೃಢನಿಶ್ಚಯದ ಸಾವಿತ್ರಿಬಾಯಿಯನ್ನು ನಿರುತ್ಸಾಹಗೊಳಿಸಲಾರವು ಮತ್ತು ಅವಳು 2 ಸೀರೆಗಳನ್ನು ಒತ್ತುತ್ತಿದ್ದಳು. ಸಾವಿತ್ರಿಬಾಯಿ ಮತ್ತು ಫಾತಿಮಾ ಶೇಖ್ ಅವರನ್ನು ನಂತರ ಸುಗುಣಾಬಾಯಿ ಸೇರಿಸಿಕೊಂಡರು. ಅವರು ಅಂತಿಮವಾಗಿ ಶಿಕ್ಷಣ ಚಳುವಳಿಯಲ್ಲಿ ನಾಯಕರಾದರು. ಅಸ್ಪೃಶ್ಯತೆ ಮತ್ತು ಜಾತಿ ವ್ಯವಸ್ಥೆಯನ್ನು ನಿರ್ಮೂಲನೆ ಮಾಡುವಲ್ಲಿ ಕೆಳವರ್ಗದ ಜನರಿಗೆ ಸಮಾನ ಹಕ್ಕುಗಳನ್ನು ಗಳಿಸುವಲ್ಲಿ ಮತ್ತು ಹಿಂದೂ ಕುಟುಂಬ ಜೀವನದ ಸುಧಾರಣೆಯಲ್ಲಿ ಅವರು ತಮ್ಮ ಪತಿಯೊಂದಿಗೆ ಅವರ ಪ್ರಯತ್ನಗಳಲ್ಲಿ ಜೊತೆಯಾಗಿ ಕೆಲಸ ಮಾಡಿದರು. ಅವರು 1873 ರಂದು ಪುಣೆಯಲ್ಲಿ ಜ್ಯೋತಿರಾವ್ ಸ್ಥಾಪಿಸಿದ ಸತ್ಯಶೋಧಕ್ ಸಮಾಜ ಎಂಬ ಸಮಾಜ ಸುಧಾರಣಾ ಸಮಾಜದೊಂದಿಗೆ ಸಂಬಂಧ ಹೊಂದಿದ್ದರು. ಮುಸ್ಲಿಮರು, ಬ್ರಾಹ್ಮಣೇತರರು, ಬ್ರಾಹ್ಮಣರು ಮತ್ತು ಸರ್ಕಾರಿ ಅಧಿಕಾರಿಗಳನ್ನು ಸದಸ್ಯರನ್ನಾಗಿ ಒಳಗೊಂಡ ಸಮಾಜದ ಉದ್ದೇಶವು ಮಹಿಳೆಯರು, ಶೂದ್ರರು, ದಲಿತರು ಮತ್ತು ಇತರ ಕಡಿಮೆ ಸವಲತ್ತುಗಳನ್ನು ದಮನ ಮತ್ತು ಶೋಷಣೆಯಿಂದ ಮುಕ್ತಗೊಳಿಸಲಾಗಿತ್ತು. ದಂಪತಿಗಳು ಯಾವುದೇ ಪುರೋಹಿತರು ಅಥವಾ ಯಾವುದೇ ವರದಕ್ಷಿಣೆ ಇಲ್ಲದೆ ಸಮಾಜದಲ್ಲಿ ಕನಿಷ್ಠ ವೆಚ್ಚದ ಮದುವೆಗಳನ್ನು ಏರ್ಪಡಿಸಿದರು. ವಧುವರರಿಬ್ಬರೂ ತಮ್ಮ ವಿವಾಹದ ಪ್ರತಿಜ್ಞೆಗಳಿಗೆ ಸಮನಾದ ವಿವಾಹಗಳಲ್ಲಿ ಪ್ರತಿಜ್ಞೆಗಳನ್ನು ತೆಗೆದುಕೊಂಡರು. ಸಾವಿತ್ರಿಬಾಯಿ ಫುಲೆ ಅವರು ಮತ್ತು ಅವರ ಪತಿ 1876 ಪ್ರಾರಂಭವಾಗುವ ಬರಗಾಲದ ಸಮಯದಲ್ಲಿ ಧೈರ್ಯವಿಲ್ಲದೆ ಕೆಲಸ ಮಾಡಿದರು. ಅವರು ವಿವಿಧ ಪ್ರದೇಶಗಳಲ್ಲಿ ಉಚಿತ ಆಹಾರವನ್ನು ವಿತರಿಸಿದರು. ಮಾತ್ರವಲ್ಲದೆ ಮಹಾರಾಷ್ಟ್ರದಲ್ಲಿ 52 ಉಚಿತ ಆಹಾರ ವಸತಿ ಗೃಹಗಳನ್ನು ಪ್ರಾರಂಭಿಸಿದರು. 1897 ಕರಡು ಸಮಯದಲ್ಲಿ ಪರಿಹಾರ ಕಾರ್ಯವನ್ನು ಪ್ರಾರಂಭಿಸಲು ಸಾವಿತ್ರಿಬಾಯಿ ಬ್ರಿಟಿಷ್ ಸರ್ಕಾರವನ್ನು ಮನವೊಲಿಸಿದರು. ಸಾವಿತ್ರಿಬಾಯಿ ಫುಲೆ ಅವರು ತಮ್ಮ ಪತಿ ಜ್ಯೋತಿರಾವ್ ಫುಲೆ ಅವರೊಂದಿಗೆ ಮರಾಠಿಯಲ್ಲಿ ಹಲವಾರು ಪುಸ್ತಕಗಳು ಮತ್ತು ಕರಪತ್ರಗಳನ್ನು ಬರೆದಿದ್ದಾರೆ. ಅವರ ಕೆಲವು ಗಮನಾರ್ಹ ಕೃತಿಗಳು ಕಾವ್ಯ ಫುಲೆ, ಕವನಗಳ ಸಂಗ್ರಹ, ಭವನ್ ಕಾಶಿ, ಸುಬೋಧ ರತ್ನಾಕರ್, ಜನಪ್ರಿಯ ಮರಾಠಿ ವ್ಯಾಕರಣ ಪುಸ್ತಕ ವ್ಯಾಖ್ಯಾನ, ಅನರ್ಥ ದಂಡೇಕರ್ ವಿಡಂಬನಾತ್ಮಕ ನಾಟಕ, ಗೋವಿದ್ಯಾ ಶಿಕ್ಷಣದ ಮಹತ್ವದ ಕುರಿತು ಕರಪತ್ರ, ಶಿಕ್ಷಾ ದಿನಿ ಚಿಕ್ಕ ಮಕ್ಕಳಿಗೆ ಶಿಕ್ಷಣದ ಬಗ್ಗೆ ಒಂದು ಪ್ರಾಥಮಿಕ, ಬಾಲಿಕಾ ಶಿಕ್ಷಣ ಬಾಲಕಿಯರ ಶಿಕ್ಷಣದ ಪುಸ್ತಕ, ಕೃಮಿ ಪರ್ಯಟನ್ ಕೀಟಗಳ ಜೀವನ ಚಕ್ರದ ಪುಸ್ತಕ. ಈ ಕೃತಿಗಳು ಶಿಕ್ಷಣ ಮತ್ತು ಸಾಮಾಜಿಕ ಸುಧಾರಣೆಗೆ ಅವರ ಬಲವಾದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಆದ್ದರಿಂದ ಬ್ರಿಟಿಷರವರು ಗೌರವಯುತವಾಗಿ ಇಂಡಿಯನ್ ಫಸ್ಟ್ ಲೇಡಿ ಟೀಚರ್ ಎಂಬ ಬಿರುದನ್ನು ನೀಡಿ ಗೌರವಿಸಿದರು. ಆಕೆಯ ದತ್ತುಪುತ್ರ ಯಶವಂತ ರಾವ್ ವೈದ್ಯರಾಗಿ ತಮ್ಮ ಪ್ರದೇಶದ ಜನರಿಗೆ ಸೇವೆಯನ್ನು ಸಲ್ಲಿಸಿದರು. 1897 ಮಹಾರಾಷ್ಟ್ರದ ನಲ್ಲಸ್ಪೋರಾ ಸುತ್ತಮುತ್ತಲಿನ ಪ್ರದೇಶವನ್ನು ಬೂಬೋನಿಕ್ ಪ್ಲೇಗ್ನ ವಿಶ್ವಾದ್ಯಂತ 3ನೇ ಸಾಂಕ್ರಾಮಿಕ ರೋಗವು ಕೆಟ್ಟದಾಗಿ ಬಾಧಿಸಿದಾಗ ಧೈರ್ಯಶಾಲಿ ಸಾವಿತ್ರಿಬಾಯಿ ಮತ್ತು ಯಶವಂತ ರಾವ್ ರೋಗದಿಂದ ಸೋಂಕಿತ ರೋಗಿಗಳಿಗೆ ಚಿಕಿತ್ಸೆ ನೀಡಲು ಪುಣೆಯ ಹೊರವಲಯದಲ್ಲಿ ಕ್ಲಿನಿಕ್ ಅನ್ನು ತೆರೆದರು. ಅವರು ರೋಗಿಗಳನ್ನು ಚಿಕಿತ್ಸಾಲಯಕ್ಕೆ ಕರೆತಂದರು. ಅಲ್ಲಿ ಅವರು ಅವರನ್ನು ನೋಡಿಕೊಳ್ಳುತ್ತಾರೆ. ಕಾಲಾನಂತರದಲ್ಲಿ ಅವರು ರೋಗಿಗಳ ಸೇವೆ ಮಾಡುವಾಗ ರೋಗಕ್ಕೆ ತುತ್ತಾಗಿದ್ದರು.
ಮತ್ತು ಮಾರ್ಚ್ 10, 1897 ಅದಕ್ಕೆ ಬಲಿಯಾದರು. ಇಂತಹ ಸಮಾಜ ಸುಧಾರಕರು ಮತ್ತು ಇಂಡಿಯನ್ ಫಸ್ಟ್ ಲೇಡಿ ಟೀಚರ್ ಇವರನ್ನು ನಾವು ಎಂದೆಂದಿಗೂ ಸಹ ಸ್ಮರಿಸಬಹುದಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಹಾಗೂ ಇನ್ನೂ ಹೆಚ್ಚಿನ ಉಪಯುಕ್ತ ವಿಡಿಯೋಗಳಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನನ್ನು ಒತ್ತಿ.